ಮಸೀದಿ ಇದೆ ಅಂದ್ರೆ ಕೇವಲ ಯಾರು ಹನುಮನಿಗೋಸ್ಕರವಾಗಿ ಅಲ್ಲ ಇಡೀ ಮನುಕುಲಕ್ಕೆ ಒಂದು ಅವಮಾನ ಶ್ರೀರಾಮಚಂದ್ರನನ್ನ ಹೇಗೆ ಸ್ಥಾಪನೆ ಆಗ್ತಾ ಇದೆಯೋ ಹಾಗೆ ಶ್ರೀರಂಗಪಟ್ಟಣದಲ್ಲೂ ಕೂಡ ಹನುಮನ ಸ್ಥಾಪನೆ ಆಗಬೇಕು ಅನ್ನುವಂತ ಸಂಕಲ್ಪವನ್ನ ಇವತ್ತು ಎಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಇದು ಕೇವಲ ಸಂಕಲ್ಪವಾಗಿ ಉಳ್ಕೊಳ್ಳೋದು ಅಲ್ಲದೆ ಇದೆ ಹಿಂದೂ ಸಮಾಜ ಬಹಳ ಪ್ರಮುಖವಾಗಿ ಕರ್ನಾಟಕದವರೆಲ್ಲರೂ ಕೂಡ ಆ ಒಂದು ಕೇಂದ್ರದಲ್ಲಿ ನಿರಂತರವಾದಂತ ಹೋರಾಟದ ಮೂಲಕವಾಗಿ ನಾವು ಹನುಮನನ್ನ ಅಲ್ಲಿ ಕಾಣುವಂತ ದಿನ ಬರಲಿ ಅಂತ ಹೇಳಿ ಕೋಟೆಯ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ನಾವೆಲ್ಲರೂ ಒಟ್ಟಾಗಿ ಹೋಗಿ ಆ ಕಾರ್ಯದಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ ಇದ್ದೀನಿ ಜೈ ಹನುಮಾನ್ ಜೈ ಖಂಡಿತ ಆಗುತ್ತೆ ಅಂತ ಹೇಳಿದರೆ ಒಂದು ಮಸೀದಿಗಳಲ್ಲ ಏನು ದೇಶ ಬರೆ ಇವರು ಬಿಜೆಪಿ ಮಾತ್ರ ಸೇರಿದ್ದೆ ಈ ದೇಶದಲ್ಲಿ 142 ಕೋಟಿ ಜನಸಂಖ್ಯೆ ಏನಿದೆ ಸಂವಿಧಾನ ಹಿಂದೂಗಳಿರ್ಬೋದು ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ರಿಗೂ ಸಮಾನತೆಯಾಗಿ ಕಲ್ಪಿಸಬೇಕಾಗಿರುವಂಥದ್ದು ಈ ಮಣ್ಣಿನ ಮಕ್ಕಳು ಎಲ್ಲರೂ ಮುಸ್ಲಿಮ್ ಬೇರೆಯವರಲ್ಲ ಹಿಂದೂಗಳು ಬೇರೆಯವರಲ್ಲ ಅದನ್ನು ಇವರು ತಂದಿಕ್ಕೇನ ಮಾಡೋದಕ್ಕೆ ಕೆಲಸವನ್ನು ಮಾಡಿ ಚುನಾವಣೆಗೋಸ್ಕರ ಮಾಡ್ತಾರೆ ಅವೆಲ್ಲ ಏನು ನಡೆಯಲ್ಲ ಅನ್ಕೊಂಡು ಸಾಕ್ಷ ಸರ್ ಎಲ್ಲೋ ಒಂದ ಕಡೆ ವೋಟಿಂಗ್ ಮಷಿನ್ ನೇ ಅವರ ಅಂಡರ್ ಅಲ್ಲಿ ಇದೆಯಲ್ಲ ಸರ್ ಅದಕ್ಕೆ ಎಲ್ಲ ಇಎಂ ಇದೆ ಎಲ್ಲ ಇದೆ ಎಂಟರ್ ಸಿಸ್ಟಮ್ ನೇ ಅವರ ಅಂಡರ್ ಅಲ್ಲಿ ಇದೆಯಲ್ಲ ಅವರ ಅಂಡರ್ ಅಲ್ಲಿ ಇದೆ ಅವರು ಏನು ಬೇಕಾದರೂ ಮಾಡುವಂತದ್ದು ಪ್ರಯತ್ನ ಮಾಡ್ತಾರೆ ಅವರೇ ಬಟ್ ಜಾಸ್ತಿ ಸಹ ಇದು ಜನಗಳಿಗೆ ಬ್ಯಾಲೆಟ್ ಪೇಪರ್ ಇಂಪಾರ್ಟೆನ್ಸ್ ಬಗ್ಗೆ ಏನು ಹೇಳ್ತೀರಾ ಸರ್ ಬ್ಯಾಲೆಟ್ ಪೇಪರ್ ಇಂಪಾರ್ಟೆನ್ಸ್ ಬಗ್ಗೆ ಬರಿ ನಾವು ಮಾತಾಡ್ತೀವಿ ನಾವು ಬುಕ್ ಕಂಟ್ರೋಲ್ ಕೇಳಿಸ್ತಾ ಇಲ್ವಲ್ಲ ಎಲೆಕ್ಷನ್ ಕಮಿಷನ್ ಅಂತ ಫಾರ್ ಗವರ್ನಮೆಂಟ್ ವರ್ಕಿಂಗ್ ಲೈಕ್ ನಾಟ್ ಇಂಡಿಯಾ ಆಸ್ ಇಂಡಿಪೆಂಡೆಂಟ್ ಏಜೆನ್ಸಿ ವರ್ಕಿಂಗ್ ಲೈಕ್ ಏಜೆನ್ಸಿ ಆಫ್ ಬಿಜೆಪಿ ದಟ್ ಇಸ್ ಅನ್ಫಾರ್ಚುನೇಟ್ ಸುಪ್ರೀಂ ಕೋರ್ಟ್ ಮನೆಯಿಂದ ಬಾಯ್ ಬಂದಂಗೆಲ್ಲ ಬೈದ್ರಲ್ಲ ನಾವು ಒಬ್ಬ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಮಾಡುವಂತ 24 ಅವರ್ ರಿಟೈರ್ಡ್ ಆಗಿ ಮನೇಲಿ ಕೂತಿರೋ 18 ಅವರ್ ಒಳಗಡೆ ಅವನು ಎಲೆಕ್ಷನ್ ಕಮಿಷನ್ ತಗೊಂಡು ಪ್ರೋಸೆಸ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಕರ್ಕ ಮಾಡ್ಕೊಡ್ತಾರೆ ನೀವು ನಿಮ್ಮವ್ರನ್ನ ಯಾರ್ಯಾರು ಬೇಕು ಅವ್ರನ್ನ ಒಳಗಡೆ ತಗೊಳ್ಳೋಂಥ ಕೆಲಸವನ್ನು ಮಾಡ್ತಾ ಇದ್ವಿ ಇದು ನಿಮ್ಮ ನಾಚಿಕೆ ಆಗಬೇಕು ಒಂದು ಮಾನದಂಡ ಇಲ್ವೋ ಆ ಮಾನದಂಡ ಅನುಸರಿಸುವಂಥದ್ದು ನೀವು ಮಾಡ್ತಾ ಇಲ್ಲ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಸುಪ್ರೀಂ ಕೋರ್ಟು ಮನೆ ಚೀಮಾರಿ ಆಗ್ತಾರಲ್ಲ ಸರ್ಕಾರಕ್ಕೆ ಅದು ಮಾಡ್ತಾರೆ ಕರ್ನಾಟಕ ನೆಕ್ಸ್ಟ್ ಟಾರ್ಗೆಟ್ ಇದೆ ಕರ್ನಾಟಕ ಜನತೆ ದಯಮಾಡಿ ಹುಷಾರಾಗಿರಬೇಕು ಯಾಕೆಂದ್ರೆ ಅವ್ರಿಗೆ ಅಷ್ಟ್ರ ಕಳೆದ 6-7 ತಿಂಗಳ ನಿರಂತರವಾಗಿ ಅವರು ಉಪಯೋಗಿಸ್ತಾ ಇರುವಂತ ಅರ್ಥ ಮುಸ್ಲಿಮ್ಸ್ ಅಲ್ಪಸಂಖ್ಯಾತರನ್ನ ಮುಂದೆ ಬಿಟ್ಟು ಎಲ್ಲ ಇವರೇ ಮಾಡ್ತಾರೆ ಇವರೇ ಅನ್ನ ಹೊಡೆದು ಬಿಡ್ತಾರೆ ಮುಸ್ಲಿಂ ಅಂತ ಹೇಳ್ತಾರೆ ಅವನೇ ಅನ್ನ 4 ಜನ ಕರ್ಕೊಂಡು ಇಮಿಡಿಯೇಟ್ ಆಗಿ ವಿತಿನ್ 2 ಅವರ್ಸ್ ಒಳಗೆ ಅರೆಸ್ಟ್ ಮಾಡ್ತಾರೆ 2 ಅವರ್ಸ್ ಒಳಗಡೆ ಪೊಲೀಸ್ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಮುಸ್ಲಿಂ ಸಮುದಾಯದವನೇ ಇವ್ರು ಬಂದು ಹೊಡೆದ ಅಂತ ನನ್ನ ದಿವಸ ಸಲಾ ಮಾಡ್ತೀನ ತೆಗೆದು ಆರ್ತಿ ಅಂತ ಮಾಡ್ತೀನಿ ಅರೆ ಮಾಡ್ರಿ ಏನು ಬೇಕಾದ್ರೂ ಮಾಡಿ ಅದಕ್ಕೆ ನಾವು ಒಬ್ಬ ಮುಸ್ಲಿಮ್ಸ್ ಏನೇ ಹೇಳಿದ್ರು ಹಿಂದೂ ಟೆಂಪಲ್ಗಳು ಸಲಾ ಮಾಡ್ತೀನಿ ಮುಂದುವರ್ಸ್ಬೇಕು ಅಂತ ಏನಾದ್ರು ಹೇಳಿದ್ರೆ ಮುಸ್ಲಿಮ್ಸ್ ಏನಿಲ್ಲ ಇಂಥವ್ರಿಗೆ ಯಾಕೆ ನಿಲ್ಲಿಸಿದ್ದೀರ ಮತ್ತೆ ಇದು ಈ ತರದ ಟ್ರಿವಿಯಲ್ ವಿಚಾರಗಳನ್ನ ಮುಂದೆಲೇ ತಗೊಂಡ್ಬಂದು ಅದನ್ನೇ ಬೆಳಗಿನ ಸಾಯಂಕಾಲದ್ರು ಮಾಧ್ಯಮದ್ರು ಡಿಬೇಟ್ ಮಾಡಬೇಕು ಅದನ್ನೇನೆ ಆ ರೀತಿ ಅಜೆಂಡಾ ಸೆಟ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಜನಗಳಿಗೆ ಅರ್ಥ ಆಗಿದೆ ಕರ್ನಾಟಕ ಜನಗಳು ಅಷ್ಟರ ಮಟ್ಟಿಗೆ ಆ ಲೆವೆಲಲ್ಲಿ ಇವ್ರ ಜೊತೆನಲ್ಲಿ ಹೋಗುವಂಥ ಕೆಲಸ ಯಾವತ್ತೂ ಮಾಡಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ ಈ ಬಾರಿ ಸರಿಯಾದ ಬುದ್ಧಿಯನ್ನು ಕಲಿಸ್ತಾರೆ ನರೇಂದ್ರ ಮೋದಿಯವರು ಕೂಡ ಇನ್ನು ಮೇಲೆ ತಿಂಗಳಿಗೆ 4 ಸರಿ ಕರ್ನಾಟಕಕ್ಕೆ ಬತ್ತರಕ್ಕೆ ಚುನಾವಣೆ ಇರೋ ಜಾಗಕ್ಕೆಲ್ಲ 4 ಸರಿ ಬಂದರು ಪ್ರೈಮ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇಲ್ಲ ಗುಜರಾತ್ನಷ್ಟೇ 56 ರ್ಯಾಲಿಗಳು ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್ ಕೆಲಸ ಮಾಡೋದು ತುಂಬಾ ಗದ್ದಿಗದಿಗೂ ನಡ್ಕೊಂಡು ಹೋಗ್ತಾರೆ ಅವರು ಚುನಾವಣೆಗೆಲ್ಲ ಅಷ್ಟೇ ಅವ್ರ ಪ್ರಾಮುಖ್ಯತೆ ದೇಶದ ವೃದ್ಧಿ ಅಭಿವೃದ್ಧಿ ಬಗ್ಗೆ ಎಲ್ಲರೂ ಯಾವತ್ತೂ ಮಾತಾಡಲ್ಲ ಸರ್ ಮೊನ್ನೆ ಎಂಎಲ್ಎ ರಾಮದಾಸ್ ಯಾವ ತರ ಬಾಬರಿ ಮಸೀದ್ ಹೊಡೆದಿದ್ರು ಅದೇ ತರ ಮಸೀದಿ ಎಲ್ಲ ಹೊಡಿತೀವಿ ಒಂದ್ ದಿವಸ ಖಂಡಿತ ಆಗುತ್ತೆ ಅಂತ ಹೇಳಿದ್ರೆ ಅಪ್ಪೊಂದು ಮಸೀದಿಗಳಲ್ಲ ಏನ್ ದೇಶ ಬರೆ ಇವರು ಬಿಜೆಪಿ ಮಾತ್ರ ಸೇರಿದ್ದೆ ಈ ದೇಶದಲ್ಲಿ 142 ಕೋಟಿ ಜನಸಂಖ್ಯೆ ಏನಿದೆ ಸಂವಿಧಾನ ಹಿಂದೂಗಳಿರ್ಬೋದು ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ರಿಗೂ ಸಮಾನತೆಯಾಗಿ ಕಲ್ಪಿಸಬೇಕಾಗಿರುವಂಥದ್ದು ಈ ಮಣ್ಣಿನ ಮಕ್ಕಳು ಎಲ್ಲರೂ ಮುಸ್ಲಿಮ್ಸ್ ಬೇರೆಯವರಲ್ಲ ಹಿಂದೂಗಳು ಬೇರೆಯವರಲ್ಲ ಅದನ್ನು ಇವರು ತಂದಿಕ್ಕಿ ಏನೋ ಮಾಡುವಂತ ಕೆಲಸವನ್ನು ಮತ್ತೆ ಚುನಾವಣೆಗೋಸ್ಕರ ಮಾಡ್ತಾ ಇದ್ರೆ ಅವೆಲ್ಲ ಏನ್ ನಡೆಯಲ್ಲ ಸ್ವಲ್ಪ ಸಾಕ್ಷ